ಹಿಂದಿನ ವಿಡಿಯೋದಲ್ಲಿ ರಾಗದುರ್ಗದಲ್ಲಿ ಎತ್ತನ ಮಾಮರ ವಚನವನ್ನು ನೋಡಿದ್ವಿ, ಹೆಂಗೆ ಹಾಡಬೇಕಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಅದನ್ನು ಹಾರ್ಮೋನಿಯಂದಲ್ಲಿ ಹೆಂಗೆ ಬಾರಿಸೋದು ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ, ನಾನು ಮಂಜುನಾಥ ಸ್ವಾಲ್, ಸಂಗೀತ ಮನೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಂಗೀತಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳು ಈ ಚಾನಲ್ನಲ್ಲಿ ಬರ್ತಾ ಇರ್ತಾವೆ. ಬನ್ನಿ ಅದನ್ನು ಹಾರ್ಮೋನಿಯಂದಲ್ಲಿ ಹೆಂಗೆ ನುಡಿಸೋದು ವಚನವನ್ನು ಅಂತ ನೋಡೋಣ. ಇದನ್ನು ನಾನು ಸಿ ಶಾರ್ಪ್ನಲ್ಲಿ ಹೇಳ್ತಾ ಇದ್ದೇನೆ. ಇದು ಜೆಂಟ್ಸ್ ಸ್ಕೇಲ್. ಲೇಡೀಸ್ ಇದ್ದವರು ಜಿ ಶಾರ್ಪ್ನಲ್ಲಿ ನೀವು ಇದನ್ನು ಪ್ರ್ಯಾಕ್ಟೀಸ್ ಮಾಡಿ. ಜಿ ಶಾರ್ಪ್ನಲ್ಲಿ ಸಿ ಶಾರ್ಪ್ನಲ್ಲಿ ಆರೋಹಣ ಅವರೋಹಣ, ದುರ್ಗಾರಾಗದ ಆರೋಹಣ ಅವರೋಹಣ ಹೆಂಗೆ ಬಾರಿಸೋದು ಅಂಥೇಳಿ ಆಲ್ರೆಡಿ ನಿಮ್ಗೆ ಗೊತ್ತದ, ಹಿಂದಿನ ವಿಡಿಯೋದಲ್ಲೆಲ್ಲ ತಿಳಿಸದ. ನೀವು ಆರೋಹಣ ಅವರೋಹಣ ನೀವು ಗೊತ್ತು ಮಾಡ್ಕೊಂಬಿಟ್ರೆ ಅದೇ ರಾಗದಲ್ಲಿ ಈ ವಚನ ಬರ್ತದೆ. ಆರೋಹಣ ಸರಿಮ ಪದಸ, ಅವರೋಹಣ ಸಾಧಪ ಮರಿಸ ಏನಿದೆಯಲ್ಲ ಅದೇ ಸ್ವರಗಳಲ್ಲಿ ಈ ವಚನ ಬರ್ತದೆ. ಹೀಗಾಗಿ ನಾನು ಸಿ ಶಾರ್ಪ್ನಲ್ಲಿ ನಿಮಗೆ ಬಾರಿಸಿ ತೋರಿಸ್ತೇನೆ. ನೀವು ಲೇಡೀಸ್ ಇದ್ದವರು ಜಿ ಶಾರ್ಪ್ನಲ್ಲಿ ನೀವು ಇದೇ ಸ್ವರಗಳನ್ನು ಜಿ ಶಾರ್ಪ್ನಲ್ಲಿ ಬಾರಿಸಿದರೆ ಅದು ನಿಮ್ಮ ಸ್ಕೇಲ್ನಲ್ಲೇ ನೀವು ಇದನ್ನು ಪ್ರ್ಯಾಕ್ಟೀಸ್ ಮಾಡ್ಬೋದು. ಸಾರೆ ಮ ಪ ಧ ಸಾ ದ ಪ ಮ ರೇ ಸ, ಇದೇ ಸ್ವರಗಳಲ್ಲಿ ಈ ಎತ್ತನ ಮಾಮರ ವಚನ ಬರ್ತದೆ. ಹೆಂಗಂತ ನೋಡೋಣ. ಫಸ್ಟ್ಗೆ ಎತ್ತಣ ಮಾಮರ ಇದರ ಸ್ವರ ಪ ಪ ಪ ಪ ಮ ಪ ಧ ದ. ಇನ್ನೊಮ್ಮೆ ಎತ್ತಣ ಮಾಮರ ಪ ಪ ಪ ಪ ಮ ಪ ಧ ದ. ಎತ್ತಣ ಕೋಗಿಲೆ ಮ ಮ ಮರೆ ಮರೆ ಸಾ ಸಾ. ಇನ್ನೊಮ್ಮೆ ಎತ್ತಣ ಕೋಗಿಲೆ ಮಾಮ ಮರೆ ಮರೆ ಸಾ ಸಾ. ಈಗ ಎತ್ತಣ ಮಾಮರ ಎತ್ತಣ ಕೋಗಿಲೆ ಸ್ವರ ಪ ಪ ಪ ಪ ಮ ಪ ಧ ದ ಮಾಮ ಮರೆ ಮರೆ ಸಾ ಸಾ. ನೆಕ್ಸ್ಟ್ ಲೈನ್ ಎತ್ತಾಣಿಂದ್ಯಾತ್ತ ಸಂಬಂಧವಯ್ಯ ಸಾರಿ ಮ ಪ ಪ ಪ ಮ ಪ ಪ ಪ ಮ ಮ ಪ ದ ದ ದ. ಇದು ಸೆಕೆಂಡ್ ಲೈನ್. ಇನ್ನು ನೆಕ್ಸ್ಟ್ ಬೆಟ್ಟದ ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿ ಮಮ ಪದ ಸಾ 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 ಸಾ. ಇನ್ನೊಮ್ಮೆ ಬೆಟ್ಟದ ನೆಲ್ಲಿಕಾಯಿ ಮಮ ಪದ ಸಾ 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 ಸಾ. ಸಮುದ್ರದ ಉಪ್ಪು ದಸರೆ ಸದ ದ ಪ ಪ. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಮಮ ಪದ ಸಾ 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 ದಸರೆ ಸದ ದ ಪ ಪ. ನೆಕ್ಸ್ಟ್ ಎತ್ತಾಣಿಂದ ರೇ ರೇ ಸಾ ಸಾ ದ ದ ಸಂಬಂಧವಯ್ಯ ಮ ಪ ಪ ಪ ಪ ಮ ಪ ದ ದ ದ ಸಂಬಂಧವಯ್ಯ ಮ ಪ ಪ ಪ ಪ ಮ ಪ ದ ದ ದ ಎತ್ತಾಣಿಂದ ಅತ್ತ ಸಂಬಂಧವಯ್ಯ ರೇ ರೇ ಸಾ ಸಾ ದ ದ ಮ ಪ ಪ ಪ ಪ ಮ ಪ ದ ದ ದ. ನೆಕ್ಸ್ಟ್ ಸೇಮ್ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಇದರದೇ ನೋಟೇಶನ್. ಗುಹೇಶ್ವರ ಲಿಂಗಕ್ಕೂ ಎನಗೆಯು ಅದು ಸೇಮ್ ಬರ್ತದೆ. ಗುಹೇಶ್ವರ ಲಿಂಗಕ್ಕೂ ಎನಗೆಯು ಮಮ ಪದ ಸಾ 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 ದಸರೆ ಸದ ದ ಪ ಪ. ಗುಹೇಶ್ವರ ಲಿಂಗಕ್ಕೂ ಎನಗೆಯು ಮಮ ಪದ ಸಾ 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 ದಸರೆ ಸದ ದ ಪ ಪ. ಎತ್ತಾಣಿಂದ ಅತ್ತ ಸಂಬಂಧವಯ್ಯ ರೇ ರೇ ಸಾ ಸಾ ದ ದ ಮ ಪ ಪ ಪ ಪ ಮ ಪ ದ ದ ದ. ಎತ್ತಾಣಿಂದ ಅತ್ತ ಸಂಬಂಧವಯ್ಯ ರೇ ರೇ ಸಾ ಸಾ ದ ದ ಮ ಪ ಪ ಪ ಪ ಮ ಪ ದ ದ ದ. ಹೀಗೆ ಈ ನೋಟೇಶನ್ ಬರ್ತದ. ಇದರ ಈ ನೋಟೇಶನ್ಗಳನ್ನು ನೀವು ಫಸ್ಟಿಗೆ ಒಂದು ಬುಕ್ನಲ್ಲಿ ಬರೆದಿಟ್ಕೊಂಡು ಅದಾದಮೇಲೆ ಪ್ರ್ಯಾಕ್ಟೀಸ್ ಮಾಡಿರಿ. ಅಂದರೆ ನಿಮಗೆ ಅರ್ಥ ಆಗ್ತದೆ. ಬರೀ ವಿಡಿಯೋ ನೋಡಿ ಅಷ್ಟೇ ಬಾರ್ಸಕ್ಕೆ ಹೋಗಬೇಡಿ. ಅದನ್ನು ಒಂದು ಬುಕ್ನಲ್ಲಿ ಬರ್ಕೊಳ್ಳಿ. ಅದನ್ನು ನಾನು ಸ್ಕ್ರೀನಲ್ಲಿ ತೋರಿಸ್ತೇನೆ. ಎತ್ತಣ ಮಾಮರ ಅದರ ವಚನ ಅದರ ನೋಟೇಶನ್ ಫುಲ್ ಸಾಂಗ್ದು ಅದನ್ನು ಬುಕ್ನಲ್ಲಿ ಬರ್ಕೊಂಡು ನೀವು ಪ್ರ್ಯಾಕ್ಟೀಸ್ ಮಾಡಿ. ಇದು
ಸಿ ಶಾರ್ಪ್ನಲ್ಲಿ. ಈಗ ನಾವು ಬಾರಿಸಿದ್ದು ಸಿ ಶಾರ್ಪು, ಇದು ಜೆಂಟ್ಸ್ ಸ್ಕೇಲು. ಆ್ಯಂಡ್ ಲೇಡೀಸು ಇದು ಜಿ ಶಾರ್ಪು, ಲೇಡೀಸ್ ಸ್ಕೇಲ್ ಇದು. ಇದರಲ್ಲಿ ಹೆಂಗೆ ಬಾರಿಸೋದಂತ ಇದೇ ನೋಟೇಷನ್ಗಳನ್ನ ಇದರಲ್ಲಿ ನೀವು ನೋಡಿಸ್ಬೋದು. ನಿಮ್ಗೆ ಆಲ್ರೆಡಿ ಇದರಲ್ಲಿ ಆರೋನ್ ಅವರೋನ ಸಾರಿ ಮಪ್ಪದ ಸಾದ ಪ ಮರಿಸ ಇದರಲ್ಲಿ ಗೊತ್ತೈತಲ್ಲ ಆ ಜಿ ಶಾರ್ಪ್ನಲ್ಲಿ ಹೆಂಗೆ ಬಾರಿಸೋದು ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳ್ಯದ. ಆ ಜಿ ಶಾರ್ಪ್ನಲ್ಲಿ ರಾಗ ದುರ್ಗಾ ಆರೋಹಣ ಅವರೋಹಣ ಹೆಂಗೆ ಬಾರಿಸೋದು ಅಂತ ನೀವು ಗೊತ್ತು ಮಾಡ್ಕೊಂಡಿದ್ರೆ ಸಾಕು. ಇದೇ ಸ್ವರಗಳನ್ನು ನೀವು ಜಿ ಶಾರ್ಪ್ನಲ್ಲಿ ಬಾರಿಸಿದ್ರೆ ಅದೇ ಲೇಡಿ ಸ್ಕೇಲು, ಅದರಲ್ಲಿ ನೀವು ಪ್ರ್ಯಾಕ್ಟೀಸ್ ಮಾಡಿ. ಜೆಂಟ್ಸು ಸಿ ಶಾರ್ಪ್ನಲ್ಲಿ ಪ್ರ್ಯಾಕ್ಟೀಸ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ, ಪ್ರಶ್ನೆಗಳಿದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಇನ್ನೂ ಯಾರಾದರೂ ಕಲಿಬೇಕನ್ನೋರಿಗೂ ಕೂಡ ಇದನ್ನು, ಈ ವಿಡಿಯೋಗಳನ್ನು, ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೇನಾದರೂ ನಿಮಗೆ ಈ ಥರ ವಿಡಿಯೋ ಬೇಕು ಅಂತೇನಾದರೂ ಇದ್ದರೂ ಕೂಡ ಕಮೆಂಟ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್.